ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅಕ್ಕ ಮಹಾದೇವಿ ಸಾವುಕಾರ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ. ಶರಣಾರ್ಥಿ, ಇವತ್ತು ನೀವು ರಾಣೆಬೆನ್ನೂರಿಂದ ಬಂದಿರೋದಲ್ವಾ? ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ನಾನು ಸಾಮೆ ಅಕ್ಕಿ ಪಡ್ಡು. ಹೌದಾ, ಸಾಮೆ ಅಕ್ಕಿ ಪಡ್ಡು. ಈ ಸಾಮೆ ಅಕ್ಕಿ ಪಡ್ಡುಗೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಈ ಸಾಮೆ ಅಕ್ಕಿ ಪಡ್ಡಿಗೆ ಸಾಮೆ ಅಕ್ಕಿ, ನಮ್ಮ ಕಡೆ ನಾವು ಇದಕ್ಕೆ ಸಾವಕ್ಕಿ ಅಂತ ಹೇಳ್ತೇವೆ. ಇದು ಸಿರಿಧಾನ್ಯಗಳಲ್ಲಿ ಒಂದು. ಆಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆ, ಮೆಂತ್ಯ, ಅವಲಕ್ಕಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಹೆಚ್ಚಿದ ಈರುಳ್ಳಿ, ಇಷ್ಟೆಲ್ಲ ಸಾಮಾನುಗಳು ಬೇಕು. ಕಡ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಓಕೆ. ಸರಿ, ಇದಿಷ್ಟು ಸಾಮಗ್ರಿಗಳು. ಇದು ಏನು ಹಿಟ್ಟೇನು ಮಾಡ್ಕೊಂಬಂದಿದ್ದೀರಮ್ಮ? ಹಿಟ್ಟನ್ನು ಇದು ಸಾಮೆ ಅಕ್ಕಿ, ಕಡಲೆಬೇಳೆ, ಉದ್ದಿನ ಬೇಳೆ, ಮೆಂತೆ, ಇದನ್ನು 6 ತಾಸು ನೆನೆಸ್ಬೇಕು. ಓಕೆ. ಎಷ್ಟೆಷ್ಟು ಪ್ರಮಾಣ ಏನಿದು? ಇದು ಒಂದು ಲೋಟ ಸಾಮೆ ಅಕ್ಕಿ ಇದ್ದರೆ ಒಂದು ಸ್ವಲ್ಪ ಒಂದು ಕಾಲು ಭಾಗದ ಅಷ್ಟು ಕಡಲೆಬೇಳೆ, ಕಾಲು ಭಾಗದಷ್ಟು ಉದ್ದಿನ ಬೇಳೆ, ಒಂದು 4 ಕಾಳು ಮೆಂತೆ. ಒಂದು ಸ್ಪೂನ್ ತಗೊಂಡಿದ್ದೀರಾ? ಒಂದು ಸ್ಪೂನ್. ಓಕೆ. ಮೆಂತೆ ಇವನ್ನು 6 ತಾಸು ನೆನೆಸ್ಬಿಟ್ಟು ಸರಿ ರುಬ್ಬಬೇಕು. ಓಕೆ, 6 ತಾಸು ನೆನೆಸಿದ ಮೇಲೆ ರುಬ್ಬಿ. ಓಕೆ, ರುಬ್ಬಬೇಕು. ರುಬ್ಬುವಾಗ ಈ ಅವಲಕ್ಕಿನ ನೆನೆಸ್ಕೊಂಡು ಅದ್ರ ಜೊತೆಗೆ ರುಬ್ಬಿಕೋಬೇಕು. ಸರಿ, ಅದೊಂದು 3/4 ಕಪ್ ಅವಲಕ್ಕಿ ಅಥವಾ 1/2 ಕಪ್ ತಗೊಂಡು, 1/2 ಕಪ್. ಸರಿ, ಅದನ್ನ ನೆನೆಸಿ ರುಬ್ಬಿದ ಮೇಲೆ ಇದನ್ನೆಲ್ಲ ನೆಂದ ಮೇಲೆ ಇದ್ರ ಜೊತೆಗೆ ರುಬ್ಬಿ ಅವಲಕ್ಕಿ ಕೂಡ 6 ತಾಸು ಮತ್ತಿರಿಗೆ 8 ತಾಸು ನೆನೆಸ್ಬೇಕು, ಹುದುಗು ಬರಬೇಕು. ಓಕೆ, ಅಂದ್ರೆ ನೆನ್ಸ್ಬೇಕು, ಅದು ರುಬ್ಬಿದ ಮೇಲೆ ನೆನ್ಸಿಡ್ಬೇಕು. ನಾವೀಗ ಉದ್ದಿನ ದೋಸೆ ಎಲ್ಲ ಮಾಡ್ಬಿಟ್ಟು ಮುಂಚಿನ ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ತಿಂಡಿ ಮಾಡ್ತೀವಲ್ಲ, ಆ ತರ ನೆನ್ಸಿದೀರಾ? ಅಂದ್ರೆ ಈಗ ನಮ್ಗೆ ಸಮಯ ಇಲ್ಲ, 8 ಗಂಟೆ ಮತ್ತೆ 6 ಗಂಟೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಆಲ್ರೆಡಿ ನೀವು ಅದನ್ನ ಹುಳಿ ಬರ್ಸ್ಕೊಂಡಿದ್ದೀರಾ? ತಂದಿರೋದು. ಓಕೆ, ಸರಿ. ಹಾಗಾದ್ರೆ ಇದಿಷ್ಟು ಎಲ್ಲ ಮಿಶ್ರಣ ಇದರಲ್ಲಿದೆ. ಒಂದು 8 ಗಂಟೆ ನೆಂದು ಕೆಂಡು ರೆಡಿಯಾಗಿದೆ. ಈಗ ಶುರು ಮಾಡೋಣ. ಏನ್ ಬೇಕು ನಿಮ್ಗೆ? ಈಗ ಒಂದು ಬಾಣಲೆ ಕೊಡ್ರಿ. ಓಕೆ ಸರಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಹಚ್ಕೋತೀವಿ. ಎಣ್ಣೆ ಏನಾದ್ರು ಬೇಕಾ ಇದಕ್ಕೆ? ಸ್ವಲ್ಪ ಎಣ್ಣೆ ಬೇಕು ಇದಕ್ಕೆ. ಮತ್ತೆ ಒಂದ್ಸಲ ನೀವು ಬಂದು ಖಾನಾವಳಿಯಲ್ಲಿ ಅಡುಗೆ ಮಾಡಿದ್ದೀರಾ? ಮಾಡಿದ್ದೀನಿ. ಹೇಗನ್ನಿಸ್ತು ನಿಮ್ಗೆ, ನಿಮ್ಮ ಅನುಭವ? ನನಗೆ ಈಗ ಮತ್ತೆ ತಿರುಗಿ ತವ್ರ ಮನೆಗೆ ಬಂದ್ರೆ ಹೆಣ್ಮಕ್ಳಿಗೆ ಯಾವ ತರ ಖುಷಿ ಆಗುತ್ತಲ್ಲ, ಆ ತರ ತಿರುಗಿ ನನ್ನ ತವ್ರ ಮನೆಗೆ ಬಂದ ಒಂದು ಅನುಭವ ಆಗ್ತಾ ಇದೆ. ಹೌದಾ? ನಮ್ಗೆ ಬಹಳ ಖುಷಿ ಆಯ್ತು. ತವ್ರ ಮನೆ ಅಂತ ಹೇಳ್ಬಿಟ್ರಲ್ಲ ಹೆಣ್ಮಕ್ಳಿಗೆ, ತವ್ರ ಮನೆ ಅಂದ್ರೆ ಅದಕ್ಕಿಂತ ಇನ್ ಬೇರೆ ಯಾವುದು ಇಲ್ಲ. ಸೊ ಅಂತ ತುಂಬಾ ಖುಷಿ ಆಯ್ತು ನಿಮ್ಗೆ ಅಡಿಗೆ ಮಾಡಿದ್ದು, ಒಂದು ಹೊಸ ಅಡಿಗೆಯನ್ನ ಪರಿಚಯ ಮಾಡಿಕೊಟ್ಟದ್ದು ಎಲ್ಲ. ಮತ್ತೆ ಏನಂದ್ರು ಮನೆಯವರೆಲ್ಲ ಏನಂದ್ರು ಅಡಿಗೆ ಮಾಡಿದಾಗ? ಎಲ್ಲ ಚೆನ್ನಾಗಿ ಬಂದಿದೆ. ಏನು ಒಂದ್ ಸ್ವಲ್ಪನೂ ನಿನ್ನ ಹೆದರಿಲ್ಲ, ಏನಿಲ್ಲ, ಎಲ್ಲದಕ್ಕೂ ಸಂಕೋಚ ಮಾಡ್ಕೊಂತಿದ್ದಿ, ಅಲ್ಲೇ ಎಲ್ಲ ಚೆನ್ನಾಗಿ ಬಂದತ್ತಲ್ಲ ಅಂತ ಬಹಳ ಖುಷಿ ಪಟ್ರು ನಮ್ಮ ಮನೆಯವರೆಲ್ಲ. ಖಾನಾವಳಿಗೆ ಬಂದ್ರೆ ನಾವೇ ಹೆದ್ರಕ್ ಬಿಡೋದಿಲ್ಲ ಬಿಡಿ, ಇದು ನಮ್ಮ ವಾಹಿನಿ ಅಲ್ಲ. ಅದಕ್ಕೆ ನಮಗೂ ತುಂಬಾ ಖುಷಿ ಆಯ್ತು. ಇನ್ನೊಮ್ಮೆ ಒಂದು ಅದು ಒಳ್ಳೆ ಆರೋಗ್ಯ ಭರಿತ ಒಂದು ಅಡಿಗೆಯನ್ನ ಪರಿಚಯ ಮಾಡಿಸ್ತಾ ಇದ್ದೀರಾ ಇವತ್ತು. ಒಂದು ಸ್ಪೂನ್ ಕೊಟ್ಟು ಇನ್ನೇನಾದ್ರೂ ಅದು ಸ್ವಲ್ಪ ಚಟಪಟ ಆಗ್ಬೇಕಲ್ಲ ಅಂದ್ಮೇಲೆ ಇದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಹಾಕಿ. ಮತ್ತೆ ಈ ಸಿರಿಧಾನ್ಯ ಎಲ್ಲ ಉಪಯೋಗಿಸ್ತಾ ಇರ್ತೀರಾ ಮನೆಯಲ್ಲಿ? ಹೌದು, ನಾನು ಸಿರಿಧಾನ್ಯದ ಹೆಚ್ಚಿಗೆ ಮಾಡ್ತಾ ಇರ್ತೀನಿ. ಅದ್ರದ್ದು ಹಿಟ್ಟು ಹಾಕ್ಸ್ಬಿಟ್ಟು ರೊಟ್ಟಿ ತಾಲಿಪಟ್ಟು ನಾವು ದೋಸೆ ಪಡ್ಡು ಇವೆಲ್ಲ ಈಗ ಸಿರಿಧಾನ್ಯ ಬದಲು ಈ ತರ ಸಿರಿಧಾನ್ಯ ಉಪಯೋಗಿಸ. ಮೊದ್ಲು ನಮ್ಮ ಕಡೆ ಎಲ್ಲ ಸಿರಿಧಾನ್ಯ ಬಹಳ ಬಳಕೆ ಮಾಡ್ತಾ ಇದ್ರು ನಾವು ಚಿಕ್ಕವರಿದ್ದಾಗ, ಸುಮಾರು ವರ್ಷದ ಹಿಂದೆ ಬಹಳ ಮಾಡ್ತಾ ಇದ್ರು. ಅವಾಗೆಲ್ಲ ರೈತರ ಮನೆಗಳಲ್ಲೆಲ್ಲ ಸಿರಿಧಾನ್ಯದ್ದೇ ಮಾಡ್ತಾ ಇದ್ರು ಅಡುಗೆ ಎಲ್ಲ. ಮಧ್ಯ ಎಲ್ಲ ಹೋಗ್ಬಿಟ್ಟಿತ್ತು ಅದು ಸಿರಿಧಾನ್ಯ. ಈಗ ಮತ್ತದ್ರ ಬಗ್ಗೆ ಮಧ್ಯದಲ್ಲಿ ಅಕ್ಕಿ ಏನದು ಎಲ್ಲರೂ ಅಕ್ಕಿ ತಿನ್ನ ಪ್ರಭಾವ ಜಾಸ್ತಿ ಆಗ್ಬಿಟ್ಟು ಈ ನೀರಾವರಿ ಬಂದ ಮೇಲೆ ಎಲ್ಲ ಕಡೆ ಅಕ್ಕಿ ಬೆಳಿತಿದ್ರಲ್ಲ ಬೆಳೆ, ಆವಾಗ ಈ ಸಿರಿಧಾನ್ಯದ ಇದು ಎಲ್ಲ ಹೋಗ್ಬಿಡುತ್ತೆ. ಅಕ್ಕಿ ತಿಂತಾ ಇದ್ರು. ಈಗ ಮತ್ತೆ ಕಾಯಿಲೆಗಳು ಬಂದಿದ್ದಕ್ಕೆ ಮತ್ತೆ ಈಗ ಸಿರಿಧಾನ್ಯ ತುಂಬಾ ಚಿಕ್ಕ ಪ್ರಾಯದಲ್ಲೇ ಈಗ ಕಾಯಿಲೆಗಳು ಜಾಸ್ತಿ ಆಗಿದೆ. ಹಾಗಾಗಿ ಇದು ಒಳ್ಳೆಯ ಏನದು ಫೈಬರ್ ಇರುತ್ತೆ, ನಾರಿನಂಶ ಜಾಸ್ತಿ, ನಾರಿನಂಶ ಜಾಸ್ತಿ ಇರುತ್ತೆ. ಅದಕ್ಕೆ ಅದನ್ನ ಯಾವಾಗಲೂ ಅನ್ನ ಏನಾದರೂ ಮಾಡಬೇಕಾದ್ರೆ 6 ತಾಸು ನೆನೆಸ್ಬಿಟ್ಟು ನೆನೆಸ್ಲೇಬೇಕಲ್ವಾ? ಅವಾಗ ಅದು ಫೈಬರ್ ಇದ್ರೆ ನಮಗೆ ಸಂಪೂರ್ಣವಾಗಿ ಯುಟಿಲೈಸ್ ಆಗುತ್ತೆ, ನಮಗೆ ಜೀರ್ಣ ಚೆನ್ನಾಗಿ ಆಗುತ್ತೆ. ಅಕ್ಕಿಯಲ್ಲಿ ಏನು ಇಲ್ಲ, ಪಾಲಿಶ್ ಮಾಡ್ಬಿಡ್ತಾರೆ, ಏನು ಸಿಕ್ಕದಿಲ್ಲ. ನಾವು ತಿಂತಾ ಇರೋದು ಪಾಲಿಶ್ ಮಾಡಿದ ಅಕ್ಕಿ, ಅದರಲ್ಲಿ ಏನು ಇಲ್ಲ, ಅಕ್ಕಿಯಲ್ಲಿ ಚೆನ್ನಾಗಿದೆ. ಆದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಸಿಗೋದು ಅದೇ ಅಲ್ವಾ? ಹೌದು.
ರಾರೈಸ್ ಇದ್ರೆ ಏನು ಆಗಲ್ಲ ನಾವೆಲ್ಲ ಇದನ್ನೇ ಮಾಡೋದು ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಸೇರಿಸೋಣ ಇದಿವಾಗ ಹಿಟ್ಟು ಹಿಟ್ಟಿಗೆ ಇದು ಸ್ವಲ್ಪ ತಣ್ಣಗಾಗಬೇಕಾ ಹಾಕೋದಕ್ಕೆ ಅದಕ್ಕೆ ಈಗ ಸಬ್ಬಸಿಗೆ ಸೊಪ್ಪು ಚಮಚ ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಹಾಕಿ ಎಷ್ಟು ಹಾಕ್ತೀವಿ ಐರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಹಸಿರು ತರಕಾರಿಗಳು ಹಸಿರು ಸೊಪ್ಪುಗಳು ಆರೋಗ್ಯಕ್ಕೆ ಒಳ್ಳೆಯದು ಒಂದು ಕಪ್ ಹಾಕಿದ್ರೆ ಅದು ಇನ್ನೇನು ಬೇಕು ಹೇಳಿ ಕೊಡ್ತೀನಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಮತ್ತೆ ಮತ್ತೆ ಇದೆ ಒಗ್ಗರಣೆ ಮಾಡಿದನಲ್ಲ ಅದನ್ನ ಸೇರಿಸಬೇಕು ಓಕೆ ಇದಿವಾಗ ನಾರ್ಮಲ್ ಆಗಿ ಪಡ್ಡು ಅಂತ ಎಲ್ಲಾ ಮಾಡ್ತಾರಲ್ಲ ಏನು ಹಾಕ್ತಿದೆ ಅಂತದು ಮಾಡ್ತೀರಾ ಸಿಂಪಲ್ ಆಗಿ ಅಥವಾ ಯಾವಾಗಲೂ ಈ ತರ ಸೊಪ್ಪುಗಳೆಲ್ಲ ಹಾಕ್ತೀರಾ ಈ ತರನೇ ಮಾಡೋದು ಜಾಸ್ತಿ ಹೌದಾ ಯಾರ ಸಣ್ಣ ಮಕ್ಕಳು ಈಗ ಮೆಣಸು ಅದು ಬಂದ್ರೆ ತಿನ್ನಲ್ಲಲ್ಲ ಅವ ಖಾರ ಅಂತಾರಲ್ಲ ಸ್ವಲ್ಪ ಪ್ಲೇನ್ ಮಾಡಿರ್ತೀನಿ ಹಾ ಹಾ ಅದೇ ಸೊಪ್ಪುಗಳೆಲ್ಲ ಹಾಕ್ತೀರಾ ಪಡ್ಡು ಮಾಡುವಾಗ ಹೋ ಸಪ್ಪ ಹಾಕ್ತೀನಿ ಮೆಣಸಿನಕಾಯಿ ಸ್ವಲ್ಪ ಬಿಟ್ಟು ಉಳಿದೆಲ್ಲ ಹಾಕ್ತೀನಿ ಇವಾಗ ಈ ಸೊಪ್ಪುಗಳು ಈರುಳ್ಳಿ ಮತ್ತೆ ಹಿಟ್ಟು ಇದೆಲ್ಲ ಚೆನ್ನಾಗಿ ಕಲಸಬೇಕಲ್ವಾ ಹೌದು ರೆಡಿ ಮಾಡಿ ಇಟ್ಕೊಳ್ತೀರಾ ಹೌದು ಇದನ್ನ ರೆಡಿ ಮಾಡಿ ಇಟ್ಕೊಳ್ತೀನಿ ಓಕೆ ವೀಕ್ಷಕರೇ ಸಾಮೆ ಅಕ್ಕಿ ಪಡ್ಡನ್ನ ರೆಡಿ ಮಾಡ್ತಾ ಇದೀವಿ ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಿರ ಎಲ್ಲ ಸೊಪ್ಪು ಈರುಳ್ಳಿ ಎಲ್ಲ ಹಿಟ್ಟು ರೆಡಿ ಇದೆ ಕಪ್ಪಡ್ಡು ಕಾವಲಿ ಬಿಸಿ ಆಗ್ತಾ ಇದೆ ಅಲ್ವಾ ಹೌದು ಈಗ ಏನು ಮಾಡ್ತೀಗ ಈ ಕಾವಲಿಗೆ ಎಣ್ಣೆ ಹಾಕಬೇಕು ಓಕೆ ಬಿಸಿ ಆಗುವಾಗ ಎಣ್ಣೆ ಹಾಕೋದು ಮಾಡ್ತಾ ಇರ್ತೀರಾ ಮನೆಯಲ್ಲಿ ಪಡ್ಡು ಎಲ್ಲ ಮಾಡ್ತಿರ್ತೀನಿ ಸಿರಿಧಾನ್ಯದ್ದೇ ಮಾಡ್ತಿರ್ತೀನಿ ಹೆಚ್ಚಿಗೆ ತಿಂಡಿ ಅಡುಗೆ ನೀವೇ ನಾ ಮಾಡೋದು ಮನೆಯಲ್ಲಿ ಹೌದು ನಾನೇ ಮಾಡೋದು ಎಲ್ಲ ಹೆಚ್ಚಾಗಿ ನಿಮ್ಮೂರ್ ಕಡೆದೇನಾ ರಾಣಿಬೆನ್ನೂರ್ ಅಲ್ವಾ ಅಲ್ಲಿ ಕಡೆ ಉತ್ತರ ಕರ್ನಾಟಕದ ರೊಟ್ಟಿ ಚಪಾತಿ ಆತರದೆಲ್ಲ ಜಾಸ್ತಿ ಮಾಡ್ತೀರಾ ಬೇರೆದೆಲ್ಲ ಕಲಿಲಿಲ್ವಾ ಇಲ್ಲ ಕಲ್ತಿದೀವಿ ಎಲ್ಲ ಸೈಡ್ ಅಡಿಗೆ ಉತ್ತರ ಭಾರತ ಶೈಲಿ ಬೇರೆ ಉತ್ತರ ಭಾರತ ಶೈಲಿ ಇಲ್ಲ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಎಲ್ಲ ಮಾಡ್ತೀರಾ ಓಕೆ ಓಕೆ ಸರಿ ಬಿಸಿ ಆಗಿದ್ಯಾ ಇಲ್ಲ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆಗಬೇಕು ಮತ್ತೆ ಇನ್ನೇನು ನೀವು ಸ್ಪೆಷಲ್ ಆಗಿ ತಿಂಡಿಗಳೆಲ್ಲ ಏನು ಮಾಡ್ತೀರಾ ಹೋಳಿಗೆ ಅಂತ ಮಾಡಿದೀನಿ ಹೋಟೆಲ್ ಬಂದಾಗ ನಾನು ಹೋಳಿಗೆ ಮಾಡ್ತೀನಿ ಹೌದು ನನಗೆ ನೆನಪಿದೆ ತುಂಬಾ ಮೃದುವಾದ ಹೆಸರು ಬೇಳೆ ಹೋಳಿಗೆ ಮಾಡಿದೀರಾ ಮಾಡಿದ್ದೆ ನಾನು ಆಗ ಎಲ್ಲ ಬೇಳೆ ಹೋಳಿಗೆನು ಮಾಡ್ತೀನಿ ಆಮೇಲೆ ಉಂಡಿ ಬೇಸನ್ ಉಂಡಿ ರವೆ ಉಂಡಿ ನಮ್ಮ ಕಡೆ ಗುಳ್ಳಡಿಕೆ ಅಂತ ಬರುತ್ತೆ ಅದು ಸ್ವಲ್ಪ ದಪ್ಪಕ್ಕೆ ಹಿಂಗೆ ಸ್ಪಾಂಜ್ ಇದ್ದಂಗೆ ಇರುತ್ತೆ ಅದರದ್ದು ಉಂಡಿ ಮಾಡ್ತೀವಿ ಕಡಲೆ ಉಂಡಿ ಗುಳ್ಳಡಿಕೆ ಅಂತಾರ ಗುಳ್ಳಡಿಕೆ ಹಳೆ ಅಡಿಗೆ ಅದೆಲ್ಲ ಸಿಗುತ್ತೆ ಉಂಡಿ ಈ ತರ ರೌಂಡ್ ರೌಂಡ್ ಬಾಲ್ ಪಾನಿಪುರಿ ಇರುತ್ತಲ್ಲ ಆ ಟೈಪ್ ಇರುತ್ತೆ ಅದನ್ನ ತಂದು ಮನೆಯಲ್ಲಿ ಉಂಡಿ ಮಾಡ್ತೀವಿ ಶೇಂಗಾ ಉಂಡೆ ಕಡ್ಲೆ ಉಂಡೆ ಉಂಡೆಗಳೆಲ್ಲ ಉಂಡೆಗಳನ್ನ ಎಲ್ಲ ಮಾಡ್ತೀವಿ ಬಿಸಿ ಆಗ್ಬೇಕಾ ಇನ್ನು ಇಲ್ಲ ಬಿಸಿ ಆಗಿದೆ ಈಗ ಚೆನ್ನಾಗಿ ಬಿಸಿ ಆದ್ರೆ ಬೇಗ ತೆಗಿಬಹುದು ಇಲ್ಲ ಅಂದ್ರೆ ಅಂಟ್ಕೊಂಡ್ಬಿಡುತ್ತೆ ಈಗ ಪಡ್ಡ ಹಾಕೋದ ಎಣ್ಣೆ ಹಾಕಿದ್ರಲ್ವಾ ಎಲ್ಲದಕ್ಕೂ ಎಷ್ಟು ಒಂದೊಂದು ಅರ್ಧ ಸ್ಪೂನ್ ಅರ್ಧ ಚಮಚ ಹಾಕಿದೀರ ಈಗ ಸಣ್ಣ ಸಣ್ಣದಾಗಿ ಪಡ್ಡು ಹಾಕ್ಬೇಕು ಇದರಲ್ಲಿ ಸ್ವಲ್ಪ ಉಬ್ಬುತ್ತಲ್ವಾ ಹಾಗಾಗಿ ಸ್ವಲ್ಪ ಒಂದು ಅರ್ಧಕ್ಕಿಂತ ಒಂಚೂರು ಕಡಿಮೆ ಹಾಕ್ಬೇಕಲ್ವಾ ಮತ್ತೆ ಖಾನಾವಳಿ ಎಲ್ಲ ನೋಡಿ ಅಡಿಗೆಗಳನ್ನು ಕಲ್ತಿದೀರಾ ಕಲ್ತಿದ್ದೀನಿ ಮಾಡ್ತಾ ಇದ್ದೀನಿ ಮತ್ತೆ ಬೇರೆ ಎಲ್ಲಾ ಕಾರ್ಯಕ್ರಮವನ್ನು ನೋಡ್ತೀನಿ ಅಂತ ಹೋದ ಸತಿನೂ ಹೇಳಿದ್ರಿ ಹೌದು ಬೇರೆ ಇನ್ಯಾವ ಕಾರ್ಯಕ್ರಮ ನೋಡ್ತೀರಾ ನಮ್ಮ ವಾಹಿನಿಯಲ್ಲಿ ನಾನು ಸುಮಾರಾಗಿ ಎಲ್ಲ ಬಸವ ಟಿವಿ ಕಾರ್ಯಕ್ರಮಗಳನ್ನ ಎಲ್ಲ ನೋಡ್ತೀನಿ ವಚನ ನೃತ್ಯ ಇದಕ್ಕೆ ಒಂದು ಮುಚ್ಚೋದು ಕೊಡ್ರಿ ವಚನ ಗಾಯನ ಆಮೇಲೆ ಎಲ್ಲ ಪ್ರವಚನ ಬರುತ್ತೆ ಇಷ್ಟಲಿಂಗ ಪೂಜಾ ವಿಧಾನ ಅವನ್ನೆಲ್ಲ ನೋಡ್ತೀನಿ ಇದು ಬೇಯೋದಕ್ಕೆ ಎಷ್ಟು ಹೊತ್ತು ಬೇಕಿದು ಈಗ ಒಂದು 2 ನಿಮಿಷ ಆದ್ರೆ ಸಾಕು 2 ನಿಮಿಷ ಆಮೇಲೆ ಆ ಬಸವನಾಮ ಒಂದು ಇದರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಆ ಪ್ರೇಯರ್ ಕೇಳಿದ್ರೆ ಒಂಥರ ಖುಷಿ ಖುಷಿ ಆಗುತ್ತೆ ನೀವು ಹೇಳಿದಾಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮನಸ್ಸಿಗೆ ನೆಮ್ಮದಿ ಇದೆ ಅಂತ ಈಗ ಇದನ್ನ ತಿರುಗಿ ಹಾಕ್ತಾ ಇದೀನಿ ಈ ಸೈಡ್ ಬಂದಿದೆ ಅದು ಆ ಕಾವಲಿ ಸ್ವಲ್ಪ ನೀವು ಬಿಸಿ ಮಾಡ್ಕೊಂಡಿರೋದ್ರಿಂದ ಬೇಗ ಆಗ್ಬಿಡುತ್ತೆ ಹೌದಾ ಬಾಕ್ಸಿಗೆಲ್ಲ ತಗೊಂಡವ್ರಿಗೆ ಇಂಥದ್ದೆಲ್ಲ ಒಳ್ಳೇದಲ್ವಾ ಅಂದ್ರೆ ಆಫೀಸಿಗೆ ಹೋಗೋರಿಗೆ ಏನಾದ್ರೂ ತಗೊಂಡು ಹೋಗ್ಬೇಕು ಅಂದ್ರೆ ಇಂಥದ್ ಮಾಡ್ಕೊಂಡೋದ್ರೆ ಸ್ವಲ್ಪ ಸಾಫ್ಟ್ ದೋಸೆ ಎಲ್ಲ ಆದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತೆಲ್ಲ ಇರುತ್ತೆ ಇದು ಸಾಫ್ಟ್ ಆಗಿ ಉಳಿಯುತ್ತಲ್ವಾ ಪಡ್ಡು ಅಂದ್ರೆ
ಈ ತರ ಸಿಹಿ ಪಡ್ಡು ಎಲ್ಲ ಮಾಡ್ತಾರೆ ಮಾಡಿದಿರಾ ನೀವು ಅತ್ರ ಏನ ಮಾಡ್ತೀರಾ ಇಲ್ಲ ನಾನು ಸಿಹಿ ಪಡ್ಡು ಮಾಡಿಲ್ಲ ಎಲ್ಲ ಖಾರದ್ದೆ ಮಾಡ್ತೀನಿ ಮುಚ್ಚತೀರಾ ಮತ್ತೆ ಇಲ್ಲ ಇಲ್ಲ ಈಗ ಮುಚ್ಚೋದಿಲ್ಲ ಈಗ ಮುಚ್ಚೋದಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮತ್ತೆ ಬೇರೆ ಇನ್ನೇನು ಹವ್ಯಾಸ ಇದೆ ಅಮ್ಮ ನಿಮಗೆ ಬೇರೆ ಏನಾದರೂ ಹೊರಗಡೆ ಹೋಗ್ತೀರಾ ನೀವು ಬಸವ ಸಮಿತಿ ಮತ್ತೆ ಬೇರೆ ಯಾವ್ದು ಮನೆಯಲ್ಲಿ ಇರ್ತೀನಿ ಮನೆ ಕೆಲಸ ಅದು ಮುಗಿತಂದ್ರೆ ನಮ್ಗೆ ಬೇಜಾರಾದಾಗೆಲ್ಲ ಹೋಗೋದು ನಾವು ಭಕ್ತಿ ಭವನಕ್ಕೆ ನನಗೇನೋ ಒಂದು ಆನಂದ ವಚನಗಳನ್ನ ಹೇಳ್ತಾ ಇರ್ತೀವಿ ಆಮೇಲೆ ಎಲ್ಲರೂ ವಚನ ವಿಶ್ಲೇಷಣೆ ಮಾಡ್ತೀವಿ ನಮಗೇನು ತಿಳಿಯುತ್ತೋ ಅದನ್ನ ನಮ್ಮ ಗುರುಗಳು ಹೇಳ್ತಿರ್ತಾರೆ ನಾವೇನಾದ್ರು ತಪ್ಪಿದ್ರೆ ಅವರು ಅದಕ್ಕೆ ಮತ್ತೆ ಸರಿಪಡಿಸಿ ನಮಗೆ ಒಳ್ಳೆ ಮಾರ್ಗ ತೋರಿಸ್ತಾರೆ ಅವರು ನಮ್ಗೆ ಅಲ್ಲಿ ಹೋದಾಗ ಒಂಥರ ಆಧ್ಯಾತ್ಮದ ಬಗ್ಗೆ ಖುಷಿ ಬರ್ತೈತಿ ಅದನ್ನು ಇನ್ನೂ ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಒಲವು ಒಲವು ಜಾಸ್ತಿ ಆಗುತ್ತೆ ಇನ್ನೂ ಇನ್ನು ನಾವು ಅದ್ರ ಬಗ್ಗೆ ಸಾಧನೆ ಮಾಡಬೇಕು ಅಂತ ಅನ್ನಿಸ್ತು ಈಗ ಒಬ್ಬ ಮಠಾಧೀಶರು ಮಾಡೋ ಕೆಲಸನ ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ ಈಗ ಮಠಾಧೀಶರು ಯಾರು ಮಾಡ್ತಾ ಇಲ್ಲ ಆ ತರ ಅವರು ನಮ್ಮ ರಾಡೇಬಂದೂರು ಜನರನ್ನ ಸಂಘಟನೆ ಮಾಡಿ ನಮ್ಮ ಬಸವ ಧರ್ಮದ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ನಾವು ಅವ್ರಿಗೆ ಎಷ್ಟು ಋಣಿ ಆದ್ರೂ ಕಡಿಮೆನೆ ನಾವು ಎಷ್ಟು ಪುಣ್ಯ ಮಾಡಿದೇವೆ ಅಂದ್ರೆ ಅಂತ ಒಬ್ಬ ಗುರುತಾಯಿ ನಮಗೆ ಸಿಕ್ಕಿರೋದು ಬಹಳ ಪುಣ್ಯ ನಮಗೆ ಈಗ ನಮಗೆ ಧರ್ಮ ನಾವು ಮೊದಲು ಗೊತ್ತಿರಲಿಲ್ಲ ಧರ್ಮ ಅಂದ್ರೆ ಏನು ಇದ್ರ ಬಗ್ಗೆ ಏನು ಬಸವಣ್ಣ ಅಂದ್ರೆ ಏನು ಅಂತ ಗೊತ್ತಿಲ್ಲ ಹಂಗ ಬಸವಣ್ಣ ಅಂದ್ರೆ ಒಂದು ಕುದುರೆ ಮೇಲೆ ಕುಂತಿರ್ತಾರೆ ಅಷ್ಟೇ ಒಂದೆರಡು ವಚನ ಕೇಳಿರ್ತೀವಿ ಯಾಕೆ ಮಾಡಬೇಕು ಆ ತರ ಅಂತ ಗೊತ್ತಿರಲಿಲ್ಲ ಅರ್ಥ ಇರ್ತಾ ಇರಲಿಲ್ಲ ಬಸವಣ್ಣ ಅಂದ್ರೆ ಒಬ್ಬ ವಿಶ್ವಗುರು ಒಬ್ಬ ದಾರ್ಶನಿಕ ಸ್ತ್ರೀ ಕುಲೋದ್ಧಾರಕ ಅಂತ ನಮ್ಗೆ ಎಷ್ಟು ಗೊತ್ತಿರಲಿಲ್ಲ ನಮ್ಮ ತಾಯಿರ ಅದೆಲ್ಲ ಹೇಳ್ಕೊಟ್ರು ಬಸವಣ್ಣ ಅಂತಂದ್ರೆ ನಾವು ಏನ್ ತಿಳ್ಕೊಂಡಿದ್ವಿ ಎತ್ತು ಅಂತ ಹೇಳ್ಕೊಂಡ್ರೆ ಬಸವ ಅಂದ್ರೆ ನಮ್ ಕಡೆ ಎಲ್ಲ ಎತ್ತನೆ ಅಂತಾರೆ ಆದ್ರೆ ಒಂದು ತಿಳ್ಕೊಳ್ಳ ಈಗ ಇದು ಆಗಿದೆ ಬಸವಣ್ಣ ಅಂದ್ರೆ ಎತ್ತಲ್ಲ ಅವರು ಎಲ್ಲರನ್ನ ಎತ್ತುವ ವ್ಯಕ್ತಿ ನೀವು ಹೇಳಿದಾಗೆ ನಿಜನೇ ಎಲ್ಲರನ್ನ ಒಂದು ಮೇಲಕ್ಕೆ ಎತ್ತುವ ವ್ಯಕ್ತಿ ಅಂತ ಯಾವುದೇ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಅವ್ರನ್ನ ನಂಬಬೇಕು ಅಂತ ಇದಿವಾಗ ರೆಡಿ ಆಗಿದೆ ಅಲ್ವಾ ಹೌದು ರೆಡಿ ಆಗಿದೆ ಈಗ ಇದನ್ನ ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ ಸರಿ ಇನ್ನೊಂದು ಈಗ ಇದು ಬಿಸಿ ಇದೆ ಪಡ್ಡು ಇನ್ನೊಂದು ಯಾವುದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಇನ್ನೊಂದು ನಾನು ಪುದೀನಾ ಜ್ಯೂಸ್ ಮಾಡ್ತೀನಿ ಪುದೀನಾ ಜ್ಯೂಸ್ ಓಕೆ ವೀಕ್ಷಕರೇ ಅಕ್ಕ ಮಹಾದೇವಿ ಅವರು ಪುದೀನಾ ಜ್ಯೂಸ್ ಮಾಡ್ತಾರೆ ಅದನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ಪುದೀನಾ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಬೇಕಾಗಿರೋ ಸಾಮಾನು ಅಂದರೆ ಪುದೀನಾ ಸೊಪ್ಪು ಕಾಳುಮೆಣಸು ಜೀರಿಗೆ ಉಪ್ಪು ಖರ್ಜೂರ ಹುಣಸೆಹಣ್ಣು ಬೆಲ್ಲ ಓಕೆ ಸರಿ ಶುರು ಮಾಡೋಣ ಅಲ್ಲ ಮಾಡೋಣ ಏನು ಬೇಕು ಫಸ್ಟ್ ನಿಮಗೆ ಈಗ ಒಂದು ಸಣ್ಣ ಬಾಳೆ ಕೊಡಿ ಓಕೆ ಒಲೆ ಹಚ್ಕೊಂಡ್ಬಿಡ್ತೀರಮ್ಮ ಒಲೆ ಹಚ್ಕೊಂಡ್ಬಿಡ್ತೀನಿ ಇದು ಎಲ್ಲಿದ್ದು ಇದು ಪುದೀನಾ ಜ್ಯೂಸು ಅಥವಾ ನೀವೇ ಮಾಡಿದ ಇದರಲ್ಲಿ ಎಷ್ಟೊಂದು ವಿಧ ವಿಧ ಇರುತ್ತೆ ಇದು ಎಲ್ಲಿ ನೀವು ಮಾಡ್ತೀರಾ ಮನೆಯಲ್ಲಿ ಪಾನಿಪುರಿಯದಲ್ಲೆಲ್ಲ ಮಾಡ್ತಾರಲ್ಲ ಖಾರ ಹಾಕಿದ್ರೆ ಪಾನಿಪುರಿಗೆ ಅದು ಪಾನಿ ಅಂತ ಹೇಳ್ತಾರಲ್ಲ ಅದೇನೆ ನೀವೇ ಇದನ್ನ ಅದರ ಮಾಡಬಹುದು ಅಂತ ಯೋಚನೆ ಮಾಡಿ ಮಾಡಿದ ನೀವು ಆದ್ರೆ ಇದು ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಇದು ಅದು ಖರ್ಜೂರ ಹಂಗೆ ಸುಮ್ಮನೆ ತಿನ್ನಕ್ಕಾಗಲ್ಲ ಅದಕ್ಕೆ ಇದು ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೇದು ಈಗ ಸ್ವಲ್ಪ ಕಾಳುಮೆಣಸು ಏನಾದ್ರೂ ಎಣ್ಣೆ ಏನಾದ್ರೂ ಬೇಕಾ ಇಲ್ಲ ಇಲ್ಲ ಎಣ್ಣೆ ಏನಿಲ್ಲ ಇದಕ್ಕೆ ಸುಮ್ಮನೆ ಹುರಿಯೋದು ಕಾಳುಮೆಣಸು ಎಷ್ಟು ಹಾಕೋತೀರಾ ಒಂದು ಸ್ವಲ್ಪ ಒಂದು ಕಾಲು ಚಮಚೆ ಕಾಲು ಚಮಚೆ ಸ್ವಲ್ಪ ಜೀರಿಗೆ ಕೊಡಿ ಇದು ಒಂದು ಅರ್ಧ ಚಮಚ ಇದೆಲ್ಲ ಪದಾರ್ಥಗಳು ಬಹಳ ಆರೋಗ್ಯಕ್ಕೊಳ್ಳೇದು ಜೀರಿಗೆ ಕಾಳುಮೆಣಸು ಕೆಮ್ಮಿಗೆ ಎಲ್ಲ ಕಷಾಯ ಎಲ್ಲ ಮಾಡ್ತಾರಲ್ಲ ಜೀರಿಗೆ ಕಾಳುಮೆಣಸು ಹಾಕಿ ಹಾಗೇನೆ ಇದು ಒಂದು ನೀವು ಹೇಳೋದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಪುದೀನಾ ಕೂಡ ಒಳ್ಳೇದು ಬಹಳ ಆಂಟಿಬಯೋಟಿಕ್ ತರ ಹೌದೌದು ರೋಗ ನಿರೋಧಕ ಶಕ್ತಿ ಇರುತ್ತೆ ಮತ್ತೆ ಯಾರಿಗಾದ್ರೂ ಏನಾದ್ರೂ ಹೊಟ್ಟೆಯ ಇದು ಸಂಬಂಧ ಏನಾದ್ರೂ ತೊಂದರೆ ಇದ್ರೆ ಜೀರ್ಣ ತೊಂದರೆ ಇದ್ರೆ ಇದನ್ನು ಸೇವನೆ ಮಾಡಿದ್ರೆ ಜೀರ್ಣಕ್ಕೂ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ಅದು ಸ್ಮೆಲ್ ಇರೋದಕ್ಕೆ ತಿನ್ನಕ್ಕಾಗಲ್ಲ ಜ್ಯೂಸ್ ಎಲ್ಲ ಮಾಡ್ಕೊಂಡು ತಿನ್ಬೋದು ಈಗ ಇದು ಆಗಿದೆ ಗ್ಯಾಸ್ ಆಫ್ ಮಾಡಿದೀನಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಕೊಡಿ ಇದು ಆರಿಸಿ ಬಿಟ್ಟು ಸ್ವಲ್ಪ ಹುರಿದಾದ್ಮೇಲೆ ಇದನ್ನ ಬ್ಲ್ಯಾಕ್ ಸಾಲ್ಟ್ ಹಾಕ್ಬೇಕು ಬ್ಲ್ಯಾಕ್ ಸಾಲ್ಟ್ ಅಥವಾ ಕರಿ ಉಪ್ಪು ಉಪಯೋಗಿಸ್ತೀರಿ ಇಂಥ ಪಾನಿ ಇದನ್ನ ಮಾಡಿದಾಗೆಲ್ಲ ಉಪಯೋಗಿಸ್ತೀರಿ ಅದಕ್ಕೆ ಸ್ವಲ್ಪ ಬೇರೆ ಪರಿಮಳ ಬರುತ್ತೆ ಅನ್ಸುತ್ತೆ ಇದರ ಫ್ಲೇವರ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಇದು ಬೇರೆಯ ಒಂದು ಉಪ್ಪಿಗಿಂತ ಸ್ವಲ್ಪ ಸೋಡಿಯಂ ಅಂಶ ಕಡಿಮೆ ಇರುತ್ತಂತೆ ಹಾಗಾಗಿ ಉಪಯೋಗಿಸಬಹುದು ಅದು ಸೈಂಧವ ಲವಣ ಅದು ಬಹಳ ಅಡಿಗೆ ಅದನ್ನು ಉಪಯೋಗಿಸಬಹುದು ಸೈಂಧವ ಲವಣ ಇದಾಯ್ತಾ ಬ್ಲ್ಯಾಕ್ ಸಾಲ್ಟ್ ಹಾಕಿ ಇದು ನಮಗೆ ಗ್ಯಾಸ್ ಆದಾಗ
ಇದನ್ನ ಕುಡಿದ್ವಿ ಅಂತಂದ್ರೆ ನಮ್ಗೆ ಗ್ಯಾಸ್ ಎಲ್ಲ ಹೊರಗೆ ಹೋಗುತ್ತೆ ಸ್ವಲ್ಪ ಒಂಥರ ರಿಲೀಫ್ ಅಂತ ಅನ್ಸುತ್ತೆ ರಿಲೀಫ್ ಅನ್ಸುತ್ತೆ ಕ್ವಿಕ್ ರಿಲೀಫ್ ಅದು ಹಾ ಓಕೆ ಓಕೆ ಸರಿ ಮತ್ತೆ ಈಗ ಇದನ್ನ ಮಿಕ್ಸಿಗೆ ಹಾಕೋಣ ಇದರ ಜೊತೆಗೆ ಏನು ಹಾಕ್ತೀರಾ ಈ ಪುದೀನಾ ಸೊಪ್ಪು ಉಳಿದ ಖರ್ಜೂರ ಹುಣಸೆಹಣ್ಣು ಎಲ್ಲ ಹೌದು ಈ ಖರ್ಜೂರ ನೆನೆಸಿದಿರಲ್ಲ ಹೌದು ನೆನೆಸಿದಿರಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿ ನೆನೆಸಿದಿರಿ ನಿಮಗೆ ರುಬ್ಬೋದಕ್ಕೆ ಸುಲಭ ಆಗುತ್ತೆ ಅಂತ ಇದನ್ನ ಮಾಡ್ತಾ ಇರ್ತೀರಾ ಜ್ಯೂಸ್ ಎಲ್ಲ ಇದು ಈ ತರ ಜ್ಯೂಸ್ ಅಥವಾ ಬೇರೆ ಸೊಪ್ಪುಗಳು ಹಣ್ಣಿನ ಜ್ಯೂಸ್ ಎಲ್ಲ ಮನೆಯಲ್ಲಿ ಹಣ್ಣಿನ ಜ್ಯೂಸ್ ಮಾಡ್ತೀನಿ ಈ ಪುದೀನಾ ಜ್ಯೂಸ್ ಒಂದೇ ಮಾಡೋದು ನಾನು ಸೊಪ್ಪಲ್ಲಿ ಪುದೀನಾ ಜ್ಯೂಸ್ ಮಾತ್ರ ಮತ್ತೆ ಇದು ಈ ಪುದೀನಾ ಮಾತ್ರ ಎಲೆಯಲ್ಲೇ ತಗೋಬೇಕು ಅದರದ್ದು ಬೇರೆ ಅದರ ಹಾಕ್ಬಾರ್ದು ಕೈ ಬರುತ್ತೆ ಹೌದು ಮತ್ತೆ ಒಂದು ಸ್ವಲ್ಪ ನಾರ್ ನಾರ್ ಬಂದ್ಬಿಟ್ರೆ ಕುಡಿಯೋಕ್ಕಾಗಲ್ಲ ಅಂತ ಈಗ ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ ಹುಣಸೆ ಹಣ್ಣಿಗೆ ಸುಮ್ಮನೆ ಒಂದು ಸ್ವಲ್ಪ ಹುಳಿ ಬರಲಿ ಅಂತ ಹುಳಿ ಬರಲಿ ಚೆನ್ನಾಗಿರುತ್ತೆ ಅಂತ ಹುಳಿ ಬೆಲ್ಲ ಎರಡು ಹಾಕ್ತಾ ಇದೀನಿ ಮತ್ತೆ ನಿಮ್ಮ ಕಾಳು ಮೆಣಸಿ ಖಾರ ಎಲ್ಲ ಒಂಥರ ಬೇರೆ ತರ ಜ್ಯೂಸ್ ಅಂದ್ರೆ ಏನೋ ಒಂದು ಸಿಹಿ ಜ್ಯೂಸ್ ಅಂತ ಇರುತ್ತೆ ಇದು ಆ ತರ ಅಲ್ಲ ಬೇರೆ ತರ ಇದು ಒಂಥರ ಬೇರೆ ಜ್ಯೂಸ್ ಸರಿ ಚೆನ್ನಾಗಿರುತ್ತೆ ಕುಡಿದು ನೋಡಿ ಪಾನಿ ಮಾಡ್ತಾರಲ್ಲ ಇದಕ್ಕೆ ಖಾರ ಹಾಕ್ಬಿಟ್ರೆ ಅದು ಪಾನಿ ಆಗುತ್ತೆ ಪಾನಿ ಆಗ್ಬಿಡುತ್ತೆ ಯಾರಾದ್ರೂ ಪಾನಿಪುರಿ ಮಾಡ್ಕೊಳ್ಳೋರು ಇದನ್ನ ಇಟ್ಕೊಂಡು ಪಾನಿ ಮಾಡ್ಕೊಂಡು ಪಾನಿಪುರಿ ಮಾಡ್ಕೋಬಹುದು ಅಂತ ಈಗ ಅದಕ್ಕೆ ಖರ್ಜೂರ ಹಾಕೋಣ ಇದನ್ನ ಖರ್ಜೂರ ನೆನೆಸಿದಿನಿ ಖರ್ಜೂರನ್ನು ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಅದರಲ್ಲಿ ಸಿಹಿ ಕಬ್ಬಿಣದಂಶ ಜಾಸ್ತಿ ಇರುತ್ತೆ ಕಬ್ಬಿಣದಂಶನೂ ಇರುತ್ತೆ ಒಂದು ಚಿಟಿಕೆ ಉಪ್ಪು ಹಾಕೋಣ ಇದು ಹಾಕಿದಿರಲ್ವಾ ಇದು ಬ್ಲ್ಯಾಕ್ ಸಾಲ್ಟ್ ಹಾಕಿದಿರಿ ನಾನು ಈಗ ಒಂದು ಚಿಟಿಕೆ ಉಪ್ಪು ಹಾಕ್ತೇನೆ ಚಿಟಿಕೆ ಅಷ್ಟು ಉಪ್ಪು ಹಾಕೋಣ ಆಮೇಲೆ ಇದು ಸಾವಯವ ಬೆಲ್ಲ ಈ ಸಾವಯವ ಬೆಲ್ಲನ ತರೋದು ನಾವು ಇದನ್ನ ಹಾಕೋಣ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೇದೆ ಬೇರೆದ್ರಲ್ಲೆಲ್ಲ ಏನದು ಕೆಮಿಕಲ್ ನೋಡೋದಕ್ಕೆ ಚೆನ್ನಾಗಿರಲ್ಲ ಸ್ವಲ್ಪ ಕಲರ್ ಇರಲ್ಲ ಅದು ಬಿಳಿ ಬೆಲ್ಲ ಒಳ್ಳೇದಲ್ಲ ಹೌದು ಅದಕ್ಕೆಲ್ಲ ಪ್ರೋಸೆಸ್ ಮಾಡಿ ಬಿಳಿ ಮಾಡಿರ್ತಾರೆ ಏನೇನೋ ಕೆಮಿಕಲ್ ಹಾಕಿ ಅದಕ್ಕೆ ಎಲ್ಲ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ ಅದಕ್ಕೆ ನಾವು ಸಾವಯವ ಬೆಲ್ಲ ತರ್ತೀವಿ ಅಂದ್ರೆ ಕೆಮಿಕಲ್ ಹಾಕಿ ಏನಾದ್ರೂ ಪೆಸ್ಟಿಸೈಡ್ಸ್ ಎಲ್ಲ ಇರೋದಿಲ್ಲ ಅಂತ ಒಂದು ಇದು ಎಲ್ಲಾ ಒಂದು ಆಹಾರ ಪದಾರ್ಥದಲ್ಲೂ ಪೆಸ್ಟಿಸೈಡ್ಸ್ ಅಂದ್ರೆ ಕೀಟಗಳು ಬರಬಾರದು ಅಂತ ಹಾಕ್ತಾರೆ ಇದರಲ್ಲಿ ಇರಲ್ಲ ಈಗ ಮಿಕ್ಸಿಗೆ ಮಾಡ್ಕೊಡ್ಲಾ ಈಗ ಇದನ್ನ ಮಿಕ್ಸಿ ಮಾಡಿ ಅದನ್ನ ಹಾಕಿ ಇದನ್ನ ಫುಲ್ ನುಣ್ಣಗಾಗಬೇಕಾ ಇದು ಹೌದು ಇದರಲ್ಲಿ ಸ್ವಲ್ಪ ಸಾಲ್ಟ್ ಇದೆ ಇನ್ನೊಂದ್ಸತಿ ನೀರ್ ಹಾಕೋತೀರಾ ಇದಕ್ಕೆ ಇನ್ನೊಂದ್ಸಲ ನೀರ್ ಹಾಕ್ರಿ ಸರಿ ಬೇಕಾ ಸಾಕಾಗತ್ತಾ ಇನ್ನೊಂದ್ ಸ್ವಲ್ಪ ಹಾಕ್ರಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೀರ್ ಆಗಿರ್ಲಿ ಈಗ ಸಾಕಾಯ್ತು ಈಗ ಗ್ಲಾಸ್ ಕುಡಿ ಈಗ ಪುದೀನಾ ಜ್ಯೂಸ್ ರೆಡಿ ಆಗಿದೆ ನಾನು ಆಗ್ಲೇ ಸಿರಿಧಾನ್ಯದ ಪಡ್ಡು ಮಾಡಿದ್ದೆ ಅದ್ರ ಜೊತೆಗೆ ಇದನ್ನ ಕೂಡ ಕುಡಿದ್ವಿ ಅದನ್ನ ತಿಂದ್ಬಿಟ್ಟು ಇದನ್ನ ಕುಡಿದ್ವಿ ಪಡ್ಡು ಸಿರಿಧಾನ್ಯದ ಪಡ್ಡು ಮತ್ತೆ ಪುದೀನಾ ಜ್ಯೂಸ್ ಪುದೀನಾ ಜ್ಯೂಸ್ ಈಗ ವಿಭೂತಿ ಕೊಡಿ ಈಗ ವಿಭೂತಿ ಹಚ್ಚೋದ್ರಿಂದ ಪದಾರ್ಥ ಹೋಗಿ ಪ್ರಸಾದ ಆಗುತ್ತೆ ನಮ್ಮ ಶರಣ ಧರ್ಮದಲ್ಲಿ ಎಲ್ಲದಕ್ಕೂ ನಾವು ವಿಭೂತಿ ಹಚ್ತೇವೆ ಈಗ ಪ್ರಸಾದ ರೆಡಿಯಾಗಿದೆ ನೀವು ಲಿಂಗಾರ್ಪಿತ ಮಾಡಿಕೊಳ್ಳಿ ಪಡ್ಡನ್ನ ಯಾವ್ದ್ರ ಜೊತೆ ನೀವು ತಿನ್ನೋದು ನಾವು ಕಾಯಿ ಚಟ್ನಿ ಜೊತೆ ಮೊಸರು ಕಾಯಿ ಚಟ್ನಿ ಬಹಳ ರುಚಿಯಾಗಿ ಮಾಡಿದ್ದೀರಾ
ಅಂದ್ರೆ ಇದರಲ್ಲೇ ಎಲ್ಲ ಹಾಕ್ಬಿಟ್ಟಿದ್ದೀರ, ಈರುಳ್ಳಿ, ಮೆಣಸಿನಕಾಯಿ, ಸೊಪ್ಪು, ಮೆಣಸಿನಕಾಯಿ, ಹೀಗೆ ಅಂದ್ರೆ ಒಂದು ತುಪ್ಪಗೆ ಹಾಕೊಂಡ್ಬಿಟ್ರೆ ಕಾಯಿ ಚಟ್ನಿನೂ ಬೇಡ, ತುಂಬಾ ರುಚಿಯಾಗಿದೆ, ಚೆನ್ನಾಗಿ ಮಾಡಿದ್ದೀರಾ. ಎಲ್ಲರೂ ಮನೇಲಿ ಮಾಡ್ಕೊಬಹುದು, ತುಂಬಾ ಮೃದುವಾಗಿದೆ, ಮಕ್ಕಳಿಗೆಲ್ಲ ಕೊಡೋದಕ್ಕೆ ಚೆನ್ನಾಗಿರುತ್ತೆ, ರುಚಿ ಒಂದು ಆರೋಗ್ಯಪೂರ್ಣ ಅಡುಗೆ ಅದು. ಹೌದು, ಆರೋಗ್ಯಪೂರ್ಣ ಅಡುಗೆ. ಜ್ಯೂಸು ಇದು ಆರೋಗ್ಯಕರವಾದ ಪೇಯ. ಇದೊಂದು ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ. ಒಂದು ಬಿಸಿಲು ಸುಸ್ತಾದಾಗ ಇದನ್ನೊಂದು ಒಂದು ಗ್ಲಾಸ್ಗೆ ಹಾಕೊಂಡು ಕುಡಿದು ಬಿಟ್ರೆ ಮನಸ್ಸಿಗೂ ನೆಮ್ಮದಿ, ದೇಹಕ್ಕೂ ತಂಪು. ತುಂಬಾ ರುಚಿಯಾಗಿ ಮಾಡಿದ್ದೀರಾ, ತುಂಬಾ ಸಿಹಿನೂ ಇಲ್ಲ, ಒಂದು ಹದವಾಗಿದೆ. ಕಾಳು ಮೆಣಸಿದ ಪರಿಮಳ, ಬ್ಲ್ಯಾಕ್ ಸಾಲ್ಟ್ ಇದು ಪರಿಮಳ, ತುಂಬ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಎರಡು ಆರೋಗ್ಯಕರ ಅಡುಗೆಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಖಾನಾವಳಿ ಹಾಗೂ ಬಸವ ಟಿವಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಶರಣು ಶರಣಾರ್ಥಿ. ವೀಕ್ಷಕರೇ, ಸಾಮೆ ಅಕ್ಕಿ ಪಡ್ಡು ಮತ್ತು ಪುದೀನಾ ಜ್ಯೂಸನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಸಾಮೆ ಅಕ್ಕಿ ಪಡ್ಡು ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಾಮೆ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಅವಲಕ್ಕಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಈರುಳ್ಳಿ, ಉಪ್ಪು. ಸಾಮೆ ಅಕ್ಕಿ ಪಡ್ಡು ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ಸಾಮೆ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ನೆನೆಸಿ ರುಬ್ಬಿದ ಹಿಟ್ಟಿಗೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿದ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಪಡ್ಡು ಕಾವಲಿಗೆ ಎಣ್ಣೆ ಹಾಕಿ ರೆಡಿ ಮಾಡಿದ ಹಿಟ್ಟನ್ನು ಹಾಕಿ ಬೇಯಿಸಿದರೆ ಸಾಮೆ ಅಕ್ಕಿ ಪಡ್ಡು ಸವಿಯಲು ಸಿದ್ಧ. ಪುದೀನಾ ಜ್ಯೂಸ್ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಕಾಳುಮೆಣಸು, ಜೀರಿಗೆ, ಬ್ಲ್ಯಾಕ್ ಸಾಲ್ಟ್ ಹಾಕಿ ಫ್ರೈ ಮಾಡಿ. ಅದಕ್ಕೆ ಪುದೀನ ಸೊಪ್ಪು, ಹುಣಸೆಹಣ್ಣು, ನೀರಿನಲ್ಲಿ ನೆನೆಸಿದ ಖರ್ಜೂರ, ಸ್ವಲ್ಪ ಉಪ್ಪು, ಬೆಲ್ಲ, ನೀರು ಹಾಕಿ ರುಬ್ಬಿ ಸೂಸಿದರೆ ಆರೋಗ್ಯಕರವಾದ ಪುದೀನಾ ಜ್ಯೂಸ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗ.